ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯತಿಥಿ. ಇಡೀ ರಾಷ್ಟ್ರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯತಿಥಿಯನ್ನು ಆಚರಣೆ ಮಾಡಿ ಅವರಿಗೆ ಗೌರವಗಳನ್ನು ನಮನವನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶ ಕಂಡಂತ ಅತ್ಯಂತ ಜನಪ್ರಿಯ ರಾಜಕಾರಣಿ ಮತ್ತೆ ಬಹಳ ಧೈರ್ಯ ಇದ್ದಂತ ಮಹಿಳೆ. ಅವರು ನೆಹರೂರವರ ಮಗಳು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮರಣ ನಂತರ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗತಕ್ಕಂಥ ಅವಕಾಶ ಸಿಕ್ತು. ಈ ದೇಶದ ಬಡವರ ಆರಾಧ್ಯ ದೈವವಾಗಿದ್ದರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಎಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ನನಗೆ ಒಂದು ನಿದರ್ಶನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಆಗ ಜನತಾ ಪಾರ್ಟಿನಲ್ಲಿದ್ದೆ. 1978 ಇಸ್ವಿನಲ್ಲಿ ಅಸೆಂಬ್ಲಿ ಚುನಾವಣೆ, ನಾನು ಹಾರವಳ್ಳಿ ಅಂತೇಳಿ ಮೈಸೂರು ತಾಲೂಕಿನಲ್ಲಿ ಒಂದು ಹಳ್ಳಿಗೆ ವೋಟ್ ಕೇಳಲಿಕ್ಕೆ ಹೋಗಿದ್ದೆ. ನಾನು ರಾಜಶೇಖರ ಮೂರ್ತಿಯವರು ಜನತಾ ಪಾರ್ಟಿ ಅಧ್ಯಕ್ಷರು, ನಾನು ಜನತಾ ಪಾರ್ಟಿ ಅಧ್ಯಕ್ಷ. ಆಮೇಲೆ ರಾಜಶೇಖರ ಮೂರ್ತಿಯವರು ಕ್ಯಾಂಡಿಡೇಟ್, ನಾನು ಜನತಾ ಪಾರ್ಟಿ ಅಧ್ಯಕ್ಷ. ಅಲ್ಲಿ ರಾಜಶೇಖರ ಮೂರ್ತಿಯವರು ಆ ಊರಿನ ಯಜಮಾನರುಗಳೆಲ್ಲ ಸೇರಿಸಿಕೊಂಡು ಮಾತಾಡ್ತಾ ಇದ್ರು. ನಾನು ಅವ್ರು ಮಾತಾಡಲಿ ಅಂತೇಳಿ ಹಳ್ಳಿ ಮನೆ ಮನೆಗಳಿಗೆ ಹೋಗಿ ವಿಚಾರಿಸ್ತಾ ಇದ್ದೆ. ಅವ್ರ ಮನೆಯಲ್ಲಿ ಇಂದಿರಾ ಗಾಂಧಿಯವರು ಫೋಟೋ ಇರ್ತಿತ್ತು. ನಾನು ಕೇಳಿದೆ, ಏನಪ್ಪ ನಿಮ್ಮ ಯಜಮಾನರುಗಳೆಲ್ಲ ಅಲ್ಲಿ ರಾಜಶೇಖರ ಮೂರ್ತಿಯವರಿಗೆ ವೋಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೀವು ನೋಡಿದ್ರೆ ಇಂದಿರಾ ಗಾಂಧಿಯವ್ರ ಫೋಟೋ ಹಾಕೊಂಡಿದ್ದೀರಿ. ಅವ್ರು ಏನಾರ ಹೇಳ್ಕೊಳ್ಳಿ ಸ್ವಾಮಿ, ನಾವಂತೂ ಇಂದಿರಾ ಗಾಂಧಿಯವರಿಗೆ ವೋಟ್ ಹಾಕೋದು ಶ್ರೀಮತಿ ಇಂದಿರಾ ಗಾಂಧಿಯವರು ನಮಗೆಲ್ಲ ಜೀವನ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಇಂದಿರಾ ಗಾಂಧಿಗೆ ವೋಟ್ ಹಾಕೋದು. ಅಲ್ಲಿಗೆ ಹೋಗಿರ್ತಕ್ಕಂಥ ಯಜಮಾನರುಗಳು ಇಂದಿರಾ ಗಾಂಧಿಗೆ ವೋಟ್ ಹಾಕೋದು. ನಾನು ರಾಜಶೇಖರ ಮೂರ್ತಿಯವರಿಗೆ ಹೇಳಿದೆ, ರೀ ರಾಜಶೇಖರ ಮೂರ್ತಿಯವರಿಗೆ ಒಂದು ಓಟು ಬರಲ್ಲ, ಸುಮ್ಮನೆ ಯಾಕೆ ಕೂತ್ಕೊಂಡು ದುಡ್ಡು ಕಳ್ಕೊತೀರಿ ನಡ್ರಿ ಅಂತ ಏತ ಕರ್ಕೊಂಡು. ಅಷ್ಟರ ಮಟ್ಟಿಗೆ ಬಡವರಲ್ಲಿ ಅವರು ನೆಲೆ ಊರಿದ್ರು. ಬಡವರು ಅವರನ್ನ ಆರಾಧ್ಯ ದೈವ ಅಂತೇಳಿ ಪೂಜಿಸ್ತಕ್ಕಂಥ ಕೆಲಸ ನಡೀತಾ ಇತ್ತು. ಅಂತ ಪಾಪ್ಯುಲರ್ ಲೀಡರು ಬಹುಶಃ ಭಾರತ ದೇಶದಲ್ಲಿ ಬೇರೆ ಇನ್ನೊಬ್ಬರನ್ನ ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅವರ ಪುಣ್ಯತಿಥಿ ಇವತ್ತು. ಅವರು ಬಹುಶಃ ಮೂರು ಘಟನೆಗಳನ್ನು ಮರೀಲಿಕ್ಕೆ ಸಾಧ್ಯ ಆಗಲ್ಲ ಸ್ವತಂತ್ರ ಭಾರತದಲ್ಲಿ. ಒಂದು ಮಹಾತ್ಮ ಗಾಂಧೀಜಿಯವರ ಹತ್ಯೆ, ಎರಡನೇದು ಇಂದಿರಾ ಗಾಂಧಿಯವರ ಹತ್ಯೆ, ಮೂರನೇದು ರಾಜೀವ್ ಗಾಂಧಿಯವರ ಹತ್ಯೆ. ಈ ಮೂರು ಘಟನೆಗಳಿದ್ದವಲ್ಲ, ಇವು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡದಂಥವು. ದುಷ್ಕರ್ಮಿಗಳು ಕೊಂದಾಗಿರಬಹುದು, ಆದರೆ ಇವರು ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು, ಬಲಿದಾನ ಆದದ್ದು ದೇಶಕ್ಕೋಸ್ಕರ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರನ್ನು ಉಕ್ಕಿಳ ಮಹಿಳೆ ಅಂತ ಕೂಡ ಕರಿತೀವಿ. ವಾಜಪೇಯಿಯವರು ಒಂದ್ಸಾರಿ 1971 ನಲ್ಲಿ ಬಾಂಗ್ಲಾದೇಶ ಲಿಬರೇಟ್ ಆದಮೇಲೆ, ಆಗ ಅವರು ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದಲ್ಲಿದ್ದರು. 71ನೇ ಇಸ್ವಿನಲ್ಲಿ ನೀನು ಸಾಮಾನ್ಯಳಲ್ಲಮ್ಮ ದುರ್ಗೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದು ಬೇರೆ ಯಾರು ಹೇಳಲಿಲ್ಲ,
ಅಟಲ್ ಬಿಹಾರ್ ವಾಜಪೇಯಿ, ಬಿಹಾರಿ ವಾಜಪೇಯಿ ಅವರು ಹೇಳದಂತ ಮಾತುಗಳು. ಅದರಿಂದ ದೇಶಕ್ಕಾಗಿ ಇವರೆಲ್ಲ ಪ್ರಾಣ ತ್ಯಾಗ ಮಾಡಿದಂಥವ್ರು. ಬಿಜೆಪಿಯವರು ರಾಷ್ಟ್ರ ಪ್ರೇಮದ ಬಗ್ಗೆ ಮಾತಾಡ್ತಾರೆ, ಒಬ್ರು ಕೂಡ ಅವರಲ್ಲಿ ದೇಶಕ್ಕೋಸ್ಕರ ಬಲಿದಾನ ಮಾಡಿದವರು ಯಾರೂ ಇಲ್ಲ. ಆದರೂ ರಾಷ್ಟ್ರ ಪ್ರೇಮ, ದೇಶ ಪ್ರೇಮ, ಅದ್ರ ಬಗ್ಗೆ ಏನು ಹೇರಳವಾಗಿ ಮಾತಾಡ್ತಾರೆ. ಮಾತಾಡೋದೇನು ಹೇರಳವಾಗಿ ಎಲ್ಲರೂ ಮಾತಾಡಬಹುದು, ಆದರೆ ನಿಜವಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿದವರು ನೆಹರು ಕುಟುಂಬದವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದರ ಜೊತೆಗೆ ಇವತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಜನ್ಮದಿನನೂ ಕೂಡ, ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಜನ್ಮದಿನ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅವ್ರದ್ದು ಒಂದು ಫೋಟೋ ಇಡಬೇಕಾಗಿತ್ತು. ಅವರು ವಲ್ಲಭಭಾಯ್ ಪಟೇಲ್ರು ಇವತ್ತೇ 31 ಅಕ್ಟೋಬರ್ನಲ್ಲಿ ಜನ್ಮ ತಾಳಿದ್ದದ್ದು. ಅವರ ಜನ್ಮದಿನನೂ ಕೂಡ ಇವತ್ತು ಆಚರಣೆ ಮಾಡ್ತೀವಿ. ನಾನು ಈಗ ಹೋಗಿದ್ದೆ, ವಿಧಾನಸೌಧಕ್ಕೆ ಹೋಗಿದ್ದೆ, ಅಲ್ಲಿ ಅಧಿಕಾರಿಗಳಿಗೆಲ್ಲ ಪ್ರತಿಜ್ಞಾ ಬೋಧನೆ ಮಾಡಿದೆ, ಏಕತಾ ದಿನದ ಬೋಧನೆಯನ್ನ ಮಾಡಿಕೊಟ್ಟೆ ಸರ್, ಇದು ಮಾಡಿ. ಸೊ ಅದರಿಂದ ಈ ತರದ ಇವತ್ತು ನಾವು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ನಮನವನ್ನು ಸಲ್ಲಿಸತಕ್ಕಂಥದ್ದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಈ ದೇಶದ ಸ್ವಾತಂತ್ರ್ಯ ಬಂದ ಮೇಲೆ ಉಪ ಪ್ರಧಾನಮಂತ್ರಿಯಾಗಿದ್ದಂಥವ್ರು, ಇವತ್ತು ದೇಶವನ್ನು ಒಗ್ಗೂಡಿಸಿ ದೇಶಕ್ಕೆ ಏಕೀಕರಣವನ್ನ ಕೊಟ್ಟಂತವ್ರು ಯಾರು ಇದ್ರೆ ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ. ಯಾಕಂದ್ರೆ ಹಿಂದೆ ಸ್ವಾತಂತ್ರ್ಯ ಬಂದಾಗ 562 ಸಂಸ್ಥಾನಗಳಿದ್ದವು, 562 ದೇಶ ಛಿದ್ರ ವಿಭಜನೆಯಾಗಿ 562 ರಾಜಮಹಾರಾಜರುಗಳಿದ್ರು. ಅವರೆಲ್ಲ ಒಗ್ಗೂಡಿಸಿ ಒಂದು ರಾಷ್ಟ್ರವನ್ನಾಗಿ ಮಾಡದಂತ, ಐಕ್ಯತೆಯನ್ನ ಮಾಡದಂತ ನಾಯಕರು ಯಾರಾದ್ರು ಇದ್ರೆ ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಅಂತಕ್ಕಂಥದ್ದನ್ನು ಇವತ್ತು ಮರೆಯಲಿಕ್ಕೆ ಸಾಧ್ಯ. ಅವರನ್ನು ಕೂಡ ಸ್ಮರಿಸಿಕತ್ತ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ನಮನವನ್ನು ಸಲ್ಲಿಸಿ, ವಲ್ಲಭಭಾಯ್ ಪಟೇಲ್ರ ಆಡಳಿತವನ್ನು ಸ್ಮರಿಸಿಕತ್ತ, ಉತ್ತಮ ಆಡಳಿತಗಾರರಾಗಿ ಕೂಡ ಇದ್ರು, ಅವರ ಆಡಳಿತವನ್ನು ಸ್ಮರಿಸಿಕತ್ತ, ಅವರ ಸೇವೆಯನ್ನು ಸ್ಮರಿಸಿಕತ್ತ ಅವರಿಗೆ ಗೌರವವನ್ನು ಸಲ್ಲಿಸಿ ನಿಮ್ಮೆಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.